ಮೇಡಮ್, ಇದು ನಂಗೆ ಸಿಕ್ಕಿದಂಥ ಒಂದು ದೊಡ್ಡ ಅವಕಾಶ ಜೇಮ್ಸ್ಗೆ ಮ್ಯೂಸಿಕ್ ಮಾಡುವಂಥದ್ದು. ಪುನೀತ್ ಸರ್ ನನ್ನ ಆಯ್ಕೆ ಮಾಡಿರುವಂಥದ್ದು ನಂಗೆ ಅದು ಇಟ್ ವಾಸ್ ಎ ಡ್ರೀಮ್ ಕಮ್ ಟ್ರೂ ನನಗೆ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡುವಂಥದ್ದು. ಪುನೀತ್ ಸರ್ ಯಾವಾಗಲೂ ಅವ್ರು ತುಂಬ ಸಂಗೀತನ ಇಷ್ಟಪಡ್ತಿದ್ರು, ತುಂಬ ಚೆನ್ನಾಗಿ ಹಾಡ್ತಿದ್ರು. ಸೊ ಯಾವಾಗಲೂ ನಾನು ಮಾಡುವಂಥ ಕೆಲಸದಲ್ಲಿ ಈ ಎಕ್ಸ್ಪೆಕ್ಟೆಡ್ ಅಸ್ ಯಾವಾಗಲೂ ನನ್ನಂಥ ಎಷ್ಟೋ ಹೊಸ ಆರ್ಟಿಸ್ಟ್ಗಳಿಗೆ ಎನ್ಕರೇಜ್ ಮಾಡ್ತಿದ್ರು, ಎಪ್ರಿಷಿಯೇಟ್ ಮಾಡ್ತಿದ್ರು. ಸೊ ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಚಿಕ್ಕದಾಗಿ ನಾನೇನಾದರೂ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಶಿವರಾಜ್ಕುಮಾರ್ ಸರ್ ಹಾಗೂ ಪುನೀತ್ ರಾಜ್ಕುಮಾರ್ ಸರ್ ಅವರ ಎಪ್ರಿಸಿಯೇಷನ್, ಅವರ ಎನ್ಕರೇಜ್ಮೆಂಟೇ ದೊಡ್ಡ ದೊಡ್ಡ ಕಾರಣ ಮೇಡಮ್. ಸೊ ದೇ ಹೀ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಮೀ ಟು ವರ್ಕ್ ಹಾರ್ಡ್, ಆ ಕೆಲಸದಲ್ಲಿ ಶ್ರದ್ಧೆ ಇರಬೇಕಂತ ಹೇಳ್ತಿದ್ರು. ಸೊ ಆ ಮೌಲ್ಯಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ಕೆಲಸದಲ್ಲಿ ಅವ್ರನ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತಾರೆ. ಸೊ ಈಗ ಎಲ್ಲ ಕಡೆ ಟ್ರೇಡ್ ಮಾರ್ಕ್ ಅನ್ನೋ ಒಂದು ಸಾಂಗ್ ತುಂಬ ಸದ್ದು ಮಾಡ್ತಾ ಇದೆ, ಸೊ ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಎಸ್, ಇದಕ್ಕೆ ಚೇತನ್ ಸರ್ ಅವರು ತುಂಬ ತುಂಬ ಅದ್ಭುತವಾಗಿ ಲಿರಿಕ್ಸ್ ಅನ್ನು ಬರೆದಿದ್ದಾರೆ. ಸೊ ವಿ ವಿಶ್ ಪುನೀತ್ ಸರ್ ಈ ಹಾಡು ಕೇಳಿದ್ರೆ ವಿ ಮಿಸ್ ಹಿಮ್, ಬಟ್ ಅದೇ ಐ ಥ್ಯಾಂಕ್ ಆಲ್ ಮೈ ಟೀಮ್, ಆಲ್ ಜೇಮ್ಸ್ ಟೀಮ್ಗೆ ಇದು ಕಾರಣರಾಗಿರುವಂಥ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಮೇಡಮ್. ಸರ್, ಈಗ ಹೊಸದಾಗಿ ರಿಲೀಸ್ ಆಗಿರುವಂಥ ಹಾಡು ಸಲಾಂ ಸೋಲ್ಜರ್, ಸೊ ಆ ಸಲಾಂ ಸೋಲ್ಜರ್ಗೆ ಎಲ್ಲರೂ ಮನಸ್ಸು ಓದ್ತಿದ್ದಾರೆ ಹಾಡಿಗೆ, ಅಷ್ಟು ಮನಸ್ಸಿಗೆ ಹತ್ರವಾಗಿದೆ. ಆ ಸಾಂಗ್ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ಫಸ್ಟ್ ಆಫ್ ಆಲ್ ಆ ಹಾಡಿನಲ್ಲಿ ಸರ್ನ ಸೋಲ್ಜರ್ ಆಗಿ ನೋಡುವಂಥದ್ದು ಅದೊಂಥರ ರೋಮಾಂಚನ ನನಗೆ. ಸೊ ಜಸ್ಟ್ ದ ಸಾಂಗ್ ನ್ಯಾಚುರಲಿ ಹೊರಗೆ ಬರುತ್ತೆ, ಆ ಪವರ್ ಏನಿದೆ ಆ ಸಾಂಗಲ್ಲಿರುವಂಥ, ಆ ಪೇಟ್ರಿಯಾಟಿಸಮ್ ಏನಿದೆ, ಇಟ್ ಜಸ್ಟ್ ಫ್ಲೋಸ್ ಇನ್ ವೆನ್ ಯು ಸೀ ದ ವಿಜುವಲ್ಸ್. ಸೊ ಇಟ್ಸ್ ತುಂಬ ರೋಮಾಂಚನ ಆಗುತ್ತೆ ಹಾಡು ನೋಡಿದಾಗ. ಆ್ಯಂಡ್ ಅದ್ಭುತವಾಗಿ ಸಂಜೀತ್ ಹೆಗಡೆ ಅವ್ರು ಹಾಡಿದ್ದಾರೆ, ಚೇತನ್ ಸರ್ ಬರ್ತಿದ್ದಾರೆ. ಸೊ ಐ ಕ್ಯಾನ್ ಜಸ್ಟ್ ಥ್ಯಾಂಕ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಗಾಡ್ ನನಗೆ ಈ ಚಿತ್ರದಲ್ಲಿ ಒಂದು ಅವಕಾಶ ಸಿಕ್ಕಿರೋದು. ಐ ಕ್ಯಾನ್ ಥ್ಯಾಂಕ್ ಗಾಡ್ ಫಾರ್ ದಿಸ್. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜೇಮ್ಸ್ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆ ಆಗ್ತದೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಐದು ಭಾಷೆಗಳಲ್ಲಿ ಬಿಡುಗಡೆ ಆಗ್ತದೆ. ಐದು ಭಾಷೆಗಳಲ್ಲಿ ಹಾಡುಗಳನ್ನು ತಯಾರು ಮಾಡಿ ಅದಕ್ಕೆ ಆದಂತಹ ಸಾಹಿತ್ಯ, ಅದಕ್ಕೆ ಆದಂತಹ ಸಿಂಗರ್ಸ್ಗಳಿಂದ ಹಾಡಿಸುವಂತಹ ಒಂದು ವಿಷಯ, ಆ ಫೈನಲ್ ಔಟ್ಪುಟ್ ತರೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ತುಂಬ ಚಾಲೆಂಜಿಂಗ್ ಇತ್ತು ಮೇಡಮ್, ಬಿಕಾಸ್ ನಾನು ಎಲ್ಲ ಲ್ಯಾಂಗ್ವೇಜಲ್ಲಿ ಫ್ಲೂಯೆಂಟ್ ಅಲ್ಲ, ನನ್ನ ಕನ್ನಡ ನಾನು ಫ್ಲೂಯೆಂಟ್ ಇರುವಂಥದ್ದು. ಬಟ್ ವಿ ವರ್ಕ್ಡ್ ಹಾರ್ಡರ್, ಎಲ್ಲರೂ ಟೀಮ್ ಸಪೋರ್ಟ್ ಇತ್ತು, ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ಆ್ಯಂಡ್ ಇಟ್ಸ್ ನಾಟ್ ಈಸಿ ರೆಕಾರ್ಡಿಂಗ್ ಎವ್ರಿ ಒನ್ ಆಫ್ ದೆಮ್, ಬಟ್ ಆ್ಯಂಡ್ ಟೈಮ್ ಸ್ಪ್ಯಾನು ಕಮ್ಮಿ ಇತ್ತು, ಬಟ್ ವಿ ಮ್ಯಾನೇಜ್ ಟು ಡೂ ಇಟ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಅಪ್ಪು ಫ್ಯಾನ್ಸ್ ಕಡೆಯಿಂದ ಇಂಥ ಹಾಡುಗಳನ್ನು ಕೊಟ್ಟಿದ್ದಕ್ಕೆ ಚರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.